ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಮಕ್ಕಳೇ, ಆಲ್ರೆಡಿ ನಾನು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ನಾಲ್ಕು ಕ್ಲಾಸ್ಗಳನ್ನು ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಆ್ಯನುವಲ್ ಎಕ್ಸಾಮಿಗೆ ಒಳ್ಳೆ ಸ್ಕೋರ್ ಮಾಡಲಿ ಅನ್ನೋ ಕಾರಣಕ್ಕೆ ಈ ಹಿಂದೆ ನಿಮ್ಮ ಎಕನಾಮಿಕ್ಸಿಗೆ ಬರುವಂತಹ ಫಸ್ಟು 20 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಆರಿಸಿ ಬರೆಯಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳ ತುಂಬಿ, ಮ್ಯಾಥ್ ದ ಫಾಲೋಯಿಂಗ್ ಹೊಂದಿಸಿ ಬರೀರಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಫಾರ್ ಫಸ್ಟ್ 20 ಮಾರ್ಕ್ಸಿಗೋಸ್ಕರ. ಸೊ ಈಸಿಯಾಗಿ 20 ಮಾರ್ಕ್ಸನ್ನು ತೊಗೊಳ್ಬಹುದು. ಸೊ ಇವಾಗ ನಾನು ಪ್ರಾಬ್ಲಮ್ಸನ್ನು ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅದು ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಾಗಿರ್ಬೋದು ಅಥವಾ ಸೆಕ್ಷನ್ ಸಿ ಸೆಕ್ಷನ್ ಡಿಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸಬ್ಜೆಕ್ಟ್ ಇರುತ್ತಲ್ಲ, ಪ್ರಾಬ್ಲಮ್ ಕಾನ್ಸೆಪ್ಟ್ ಇರುತ್ತಲ್ಲ, ಸೊ ಆ ಪ್ರಾಬ್ಲಮ್ ಕಾನ್ಸೆಪ್ಟನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಟೋಟಲ್ ಆಗಿ 4 ಕ್ಲಾಸ್ ಆಗಿದೆ ಮಕ್ಕಳೇ. ಸೊ ನೀವು ಮಿಸ್ ಮಾಡದೆ ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಾಚ್ ಮಾಡಲೇಬೇಕು, ಅವಾಗ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಹಿಯರ್ ಈ ಒಂದು ವೀಡಿಯೋದಲ್ಲಿ ನಿಮಗೆ ಇಲ್ಲಿ ನೋಡಿ, ಭಾಗ ಸಿಯಲ್ಲಿ 4 ಅಂಕಕ್ಕೆ ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಅಂದರೆ ಟೋಟಲ್ ಪ್ರಾಡಕ್ಟ್ ಏನಿದೆ, ಲೇಬರಿನ ಟೋಟಲ್ ಪ್ರಾಡಕ್ಟನ್ನು ನೀಡಿದ್ದಾರೆ ಇಲ್ಲಿ. ಅದಕ್ಕನುಗುಣವಾದ ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಇಂಗ್ಲೀಷ್ ಅವರಿಗೆ ಕ್ವಶನ್ ಯಾವ ರೀತಿಯಾಗಿ ಕೇಳಿದ್ದಾರೆ, ಜಸ್ಟ್ ಸಿ. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಟಿ ಪಿ ಶೆಡ್ಯೂಲ್ ಆಫ್ ಲೇಬರ್, ಫೈಂಡ್ ದ ಕರೆಸ್ಪಾಂಡಿಂಗ್ ಆವರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಶೆಡ್ಯೂಲ್ಸ್. ಟೋಟಲ್ ಪ್ರಾಡಕ್ಟ್, ಲೇಬರಿನ ಟೋಟಲ್ ಪ್ರಾಡಕ್ಟು ಮತ್ತು ಲೇಬರು ಶ್ರಮವನ್ನು ಕೊಟ್ಟಿದ್ದಾರೆ. ಹಿಯರ್ ಇಲ್ಲಿ ನಂಬರ್ಸನ್ನು ಕೂಡ ಕೊಟ್ಟಿದ್ದಾರೆ. ನೀವೇನು ಮಾಡ್ಕೋಬೇಕು, ಫಸ್ಟು ಅಲ್ಲಿ ಏನು ಟೋಟಲ್ ಪ್ರಾಡಕ್ಟನ್ನು ಕೊಟ್ಟಿದ್ದಾರಲ್ಲ ಮಕ್ಕಳೇ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು. ಲೇಬರ್ ಶ್ರಮ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು. ಸೊ ಆ್ಯಸ್ ಇಟ್ ಈಸ್ ಬರ್ಕೊಂಡಾಗ ನಿಮಗೆ ಈ ರೀತಿ ಸಿಗುತ್ತೆ. ಸೊ ಕ್ವಶನ್ ಏನಿದೆ ಇಲ್ಲಿದೆ, ಪಾಸ್ ಮಾಡಿ ಬರ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕ್ವಶನ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡೂ ಕೂಡ ಇದೆ, ಬರ್ಕೊಳ್ಳಿ. ಸೊ ಕ್ವಶನ್ನ ಈ ರೀತಿ ಕೊಟ್ಟಿರ್ತಾರೆ. ನೀವು ಬರ್ಕೊಳ್ಳುವಾಗ ಏನು ಮಾಡಬೇಕು, ಟೋಟಲ್ ಆಗಿ 4 ಕಾಲಮ್ಸನ್ನು ಹಾಕ್ಕೊಳ್ಬೇಕು. ಯಾಕೆ 4 ಕಾಲಮ್ಸ್ ಹಾಕ್ಕೊಳ್ಬೇಕು, ಲೇಬರ್ ಕೊಟ್ಟಿದ್ದಾರೆ, ಶ್ರಮ, ಶ್ರಮನ ಫಸ್ಟ್ ಹಾಕ್ಕೊಳ್ಬೇಕು ಲೇಬರು. ನೆಕ್ಸ್ಟು ಟೋಟಲ್ ಪ್ರಾಡಕ್ಟ್, ಶ್ರಮದ ಒಟ್ಟು ಉತ್ಪನ್ನ ಅಂತ ಕೊಟ್ಟಿದ್ದಾರೆ, ಟಿ ಪಿ ಎಲ್, ಶ್ರಮದ ಒಟ್ಟು ಉತ್ಪನ್ನ. ಸೊ ಲೇಬರಿನ ಟೋಟಲ್ ಪ್ರಾಡಕ್ಟನ್ನು ಬರ್ಕೊಳ್ಬೇಕು. ಇಲ್ಲಿ ಟೋಟಲ್ ಪ್ರಾಡಕ್ಟನ್ನು ಅವರೇ ಕೊಟ್ಟಿದ್ದಾರೆ, 0, 15, 35, 50, 40, 48 ಅಂತ ಹೇಳ್ಕೊಂಡು ಅವರೇ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಂಡ್ರಾಯಿತು. ಸೊ ಅಲ್ಲಿ ನಮಗೆ ಟೋಟಲ್ ಪ್ರಾಡಕ್ಟ್ ಸಿಕ್ತು. ನಾವಿನ್ನು ಆವರೇಜ್ ಪ್ರಾಡಕ್ಟು ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಆವರೇಜ್ ಪ್ರಾಡಕ್ಟು ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಇದ್ಯಾವುದು, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ. ಈ ಎರಡನ್ನು ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು ಫಾರ್ಮುಲಾ. ಇಲ್ಲಿ ಟೋಟಲ್ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ, ಶ್ರಮದ ಒಟ್ಟು ಉತ್ಪನ್ನ ಕೊಟ್ಟಿದ್ದಾರೆ, ಆದರೂ ಕೂಡ ನಾವು ಫಾರ್ಮುಲಾ ಪ್ರಕಾರ ಮಾಡೋದಾದರೆ ನಮಗೆ ಗೊತ್ತಿದೆ. ಒಂದು ಇಲ್ಲಿ ಟ್ರಿಕ್ನ ನೆನ್ಪಿಟ್ಕೊಳ್ಳಿ, ಆವರೇಜ್ ಪ್ರಾಡಕ್ಟ್ ಆಗಿರಬಹುದು, ಆವರೇಜ್ ರೆವಿನ್ಯೂ ಆಗಿರಬಹುದು, ನೀವು ಫೈಂಡ್ ಔಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಡಿವೈಡ್ ಮಾಡಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಭಾಗಿಸು, ಆವರೇಜ್ ಅಂತ ಹೇಳಿದರೆ ಭಾಗಿಸು ಅಂತ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. ಭಾಗಿಸು, ಯಾವುದರಿಂದ ಭಾಗಿಸಬೇಕು, ಇಲ್ಲೇನು ಅವರು ಟೋಟಲ್ ಪ್ರಾಡಕ್ಟನ್ನು ಕೊಟ್ಟಿರ್ತಾರೆ, ಅದರ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಎಲ್. ಇಲ್ಲಿ ಟೋಟಲ್ ಪ್ರಾಡಕ್ಟು 0 by 0, 15 by 1, 35 by 2, 50 by 3, 40 by 4, 48 by 5, ಈ ರೀತಿ ಡಿವೈಡ್ ಮಾಡಬೇಕು. ಮಾರ್ಜಿನಲ್ ಪ್ರಾಡಕ್ಟ್ ಎಂ ನೆನ್ಪಿಟ್ಕೊಳ್ಬೋದು, ಮೈನಸ್ ಮಾರ್ಜಿನಲ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಮೈನಸ್ ಮಾಡಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು, ಸೀಮಾಂತ ಉತ್ಪನ್ನಕ್ಕೆ ಮೈನಸ್ ಮಾಡಬೇಕು. ನೆಕ್ಸ್ಟು ಟೋಟಲ್ ಪ್ರಾಡಕ್ಟ್ ಹೇಗೆ ಕಂಡುಹಿಡಬೇಕು, ಅಕಸ್ಮಾತ್ ಟೋಟಲ್ ಪ್ರಾಡಕ್ಟ್ ಕೊಟ್ಟಿಲ್ಲ ಅಂತ ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಟೋಟಲ್ ಪ್ರಾಡಕ್ಟ್ ಕೊಟ್ಟಿಲ್ಲ, ಮಾರ್ಜಿನಲ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮಾರ್ಜಿನಲ್ ಪ್ರಾಡಕ್ಟ್ ಏನಿದೆ, ಸೀಮಾಂತ ಉತ್ಪನ್ನದ ಒಟ್ಟು ಟೋಟಲ್ ಏನಿದೆ, ಒಟ್ಟು ಮೊತ್ತವನ್ನು ನಾವು ಟೋಟಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀವಿ. ಸೊ ನಮಗೆ ಮಾರ್ಜಿನಲ್ ಪ್ರಾಡಕ್ಟ್ ಇದೆ, ಸೀಮಾಂತ ಉತ್ಪನ್ನ ಇದೆ ಅಂತ ಹೇಳಿದ್ರೆ ಟೋಟಲ್ ಪ್ರಾಡಕ್ಟನ್ನು ಈಸಿಯಾಗಿ ಕಂಡುಹಿಡಬಹುದು, ಅದನ್ನು ಕೂಡ ಹಿಂದಿನ ಪ್ರಾಬ್ಲಮಲ್ಲಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ ಇವಾಗ ಟೋಟಲ್ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ, ನಾವೇನು ಮಾಡೋಣ, ಆವರೇಜ್ ಪ್ರಾಡಕ್ಟು, ಮಾರ್ಜಿನಲ್ ಪ್ರಾಡಕ್ಟು, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನನ ಕಂಡುಹಿಡಿಯೋಣ. ಸರಾಸರಿ ಅಂದರೆ ಡಿವೈಡ್, ಭಾಗಿಸು, ಮಾರ್ಜಿನಲ್ ಸೀಮಾಂತ ಅಂತ ಹೇಳಿದರೆ ಮೈನಸ್ ಅನ್ನೋದು ನೆನಪಿರಬೇಕು. ಹಾಗಾದರೆ ಫಾರ್ಮುಲಾ ಗೊತ್ತಿರಬೇಕಾ? ಗೊತ್ತಿರಲೇಬೇಕು. ಆನ್ಸರ್ನ ಬರೆಯುವಾಗ ನೀವು ಫಾರ್ಮುಲಾ ಹಾಕಿ ಬರೀಬೇಕು. ಇಲ್ಲಿ ಇದು ಟಿ ಪಿಗೆ ಶ್ರಮದ ಒಟ್ಟು ಉತ್ಪನ್ನ, ಟಿ ಪಿಗೆ ಸಿಗ್ಮಾ ಎಂ ಪಿ, ಸಿಗ್ಮಾ ಎಂ ಪಿ. ಎ ಪಿ ಎಲ್ಲಿಗೆ, ಎ ಪಿ ಎಲ್ ಈಸ್ ಈಕ್ವಲ್ ಟು ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್, ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್. ಎಂ ಪಿ ಎಲ್ ಮಾರ್ಜಿನಲ್ ಪ್ರಾಡಕ್ಟನ್ನು ಕಂಡುಹಿಡಿಯೋದಕ್ಕೆ, ಸೀಮಾಂತ ಉತ್ಪನ್ನನ ಕಂಡುಹಿಡಿಯೋದಕ್ಕೆ ಟಿ ಪಿ ಎಲ್ ಮೈನಸ್
TPL ಮೈನಸ್ 1 ನಾ ಹೇಳಿದ್ನಲ್ಲ ಎಂ ಪಿಗೆ ಮೈನಸ್ ನೆನ್ಪಿಟ್ಕೊಳ್ಬೇಕು, ಎ ಪಿಗೆ ನೀವು ಡಿವೈಡ್ ಅಂತ ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಏನು ಮಾಡೋಣ, ನಾವು ಆವರೇಜ್ ಪ್ರಾಡಕ್ಟ್ ಸರಾಸರಿ ಉತ್ಪನ್ನನ ಕಂಡುಹಿಡಿಯೋಣ. ನಮಗೆ ಗೊತ್ತಿದೆ ಲೇಬರ್ ಶ್ರಮ ಸೊನ್ನೆ ಇದ್ದಾಗ ಟೋಟಲ್ ಪ್ರಾಡಕ್ಟು ಕೂಡ ಝೀರೋ ಆಗುತ್ತೆ, ಎ ಪಿ ಕೂಡ ಝೀರೋ ಆಗುತ್ತೆ, ಎಂ ಪಿ ಕೂಡ ಝೀರೋನೇ ಆಗುತ್ತೆ. ಸೊ ಇಲ್ಲಿಗೆ ಒಂದು ಪಾಯಿಂಟ್ ಹೋಯಿತು. ನಿಮಗೆ ಯಾವ ರೀತಿ ಮಾರ್ಕ್ಸನ್ನು ಅಲಾಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎರಡು ಕಾನ್ಸೆಪ್ಟನ್ನು ಅಂದರೆ ಎರಡು ಕಾಲಮಲ್ಲಿ ಬರುವಂತಹ ಕ್ವಶನ್ಸನ್ನು ಅವರೇ ಕೊಟ್ಟಿರೋದ್ರಿಂದ, ಇಲ್ಲಿ ಏನಿದೆ ಆ್ಯಸ್ ಇಟ್ ಈಸ್ ನೀವು ಬರೆದಿರೋದ್ರಿಂದ, ಈ ಕಾಲಮಿಗೆ ಟೂ ಮಾರ್ಕ್ಸು, ಈ ಕಾಲಮಿಗೆ ಟೂ ಮಾರ್ಕ್ಸನ್ನು ಪ್ರೊವೈಡ್ ಮಾಡ್ತಾರೆ ಮಕ್ಕಳೇ. ಟೋಟಲ್ ಆಗಿ ಫೋರ್ ಮಾರ್ಕ್ಸಿನ ಕ್ವಶನ್ನು. ಸೊ ಎ ಪಿ ಎಲ್ ಮಾಡ್ತಾ ಹೋಗೋಣ. ನಮಗೆ ಎ ಪಿ ಎಲ್ಗೆ ಫಾರ್ಮುಲಾ ಗೊತ್ತಿದೆ, ಇಲ್ಲೇ ನೋಡ್ಕೊ. ಎ ಪಿ ಎಲ್ ಅಂತ ಹೇಳಿದ್ರೆ ನಮಗೆ ಏನು ನೆನಪಾಗುತ್ತೆ, ಡಿವೈಡ್. ಏನು ಡಿವೈಡ್ ಮಾಡಬೇಕು, ಟೋಟಲ್ ಪ್ರಾಡಕ್ಟನ್ನು ಎಲ್ಲಿಂದ ಡಿವೈಡ್ ಮಾಡಬೇಕು. ಟೋಟಲ್ ಪ್ರಾಡಕ್ಟ್ ಎಷ್ಟು ಇಲ್ಲಿ 15. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಇಲ್ಲಿ ಕಡೆ ಬರ್ಕೊಳ್ಳಿ, 15/1, 35/2, 50/3, 40/4, ಹೌದಾ, 48/5 ಅಷ್ಟೇ. ಓಕೆನಾ? ಸೊ ಇಲ್ಲಿ ಏನು ಆನ್ಸರ್ ಬರುತ್ತೆ ಅದನ್ನು ಇಲ್ಲಿ ಬರಿಬೇಕು. ಆನ್ಸರ್ ಎಷ್ಟು ಬರುತ್ತೆ 15/1 ಅಂತ ಹೇಳಿದರೆ, ಹಿಯರ್ 15. 35/2 ಅಂತ ಹೇಳಿದರೆ 17.5, ಹೌದಾ. ನೆಕ್ಸ್ಟ್ ಒನ್ನು 50/3 ಅಂತ ಹೇಳಿದರೆ 16.67. ನೆಕ್ಸ್ಟು 40/4 ಅಂತ ಹೇಳಿದರೆ 10. ನೆಕ್ಸ್ಟ್ ಒನ್ 48/5 ಅಂತ ಹೇಳಿದರೆ 9.6. ಸೊ ಈ ಕಾಲಮ್ ಮುಗೀತು. ನೆಕ್ಸ್ಟು ಇಲ್ಲಿ ಡಿವೈಡ್ ಮಾಡೋದು ನಿಮ್ಗೆ ನೆನಪಿತ್ತು, ಮಾಡಿದ್ರಿ. ನೆಕ್ಸ್ಟ್ ಮಾರ್ಜಿನಲ್ ಪ್ರಾಡಕ್ಟ್ ಸೀಮಾಂತ ಉತ್ಪನ್ನನ ಹೇಗೆ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ನಮಗೆ. ಮೈನಸ್ ಅನ್ನೋದು ನಾವು ಯಾವುದೇ ಕಾರಣಕ್ಕೂ ಮರೆಯಲ್ಲ, ಹೌದಾ. ಟೋಟಲ್ ಪ್ರಾಡಕ್ಟ್ ಕಾಲಮಿಗೆ ಬನ್ನಿ. ನಾವು ಆವರೇಜ್ ಪ್ರಾಡಕ್ಟನ್ನು ಟೋಟಲ್ ಕಾಲಮ್ನ ಯೂಸ್ ಮಾಡಿಕೊಂಡೇ ಡಿವೈಡ್ ಮಾಡಿ ಮಾಡಿದ್ವಿ. ಮಾರ್ಜಿನಲ್ ಪ್ರಾಡಕ್ಟು ಕೂಡ ಟೋಟಲ್ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಮೈನಸ್ ಮಾಡಿ ಮಾಡಬೇಕು. ಹೇಗೆ ಮೈನಸ್ ಮಾಡಬೇಕು, ಕೆಳಗೆ ಇರುವಂತಹ ಸಂಖ್ಯೆಯಿಂದ ಮೇಲಿನ ಸಂಖ್ಯೆಯನ್ನು ಮೈನಸ್ ಮಾಡಬೇಕು. ಈ ಲೈನನ್ನು ಮರಿಬಾರ್ದು. ಎಲ್ಲ ಕಡೆಯೂ ಕೂಡ ಇದೇ ಫಾರ್ಮುಲಾ, ಇದೇ ರೂಲ್ಸು, ಇದೇ ಟೆಕ್ನಿಕ್ಕು ಅಪ್ಲೈ ಆಗುತ್ತೆ. ಮಾರ್ಜಿನಲ್ ಪ್ರಾಡಕ್ಟ್ ಆಗಿರ್ಬೋದು, ಮಾರ್ಜಿನಲ್ ರೆವಿನ್ಯೂ ಆಗಿರ್ಬೋದು, ನಾವು ಫೈಂಡ್ ಔಟ್ ಮಾಡೋ ಟೈಮಲ್ಲಿ ಟೋಟಲ್ ಪ್ರಾಡಕ್ಟಿನ ಕೆಳಗಡೆ ಇರುವಂತಹ ಸಂಖ್ಯೆಯಿಂದ ಮೇಲೆ ಇರುವ ಸಂಖ್ಯೆಯನ್ನು ನಾವೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಝೀರೋ, ಝೀರೋಗೆ ಝೀರೋ ಝೀರೋ ಬಂದು ಹೋಗಿದೆ. ನೆಕ್ಸ್ಟು 15 ಝೀರೋ ಹೋದರೆ ಎಷ್ಟು ಮಕ್ಕಳೇ, ಎಗೈನ್ 15. 35 15 ಹೋದರೆ ಎಷ್ಟು, 20. 50 35 ಹೋದರೆ ಎಷ್ಟು, 15. 40 50 ಹೋದರೆ ಎಷ್ಟು, ನಮಗೆ ಗೊತ್ತಿದೆ 40 50 ಹೋಗಲ್ಲ. ಆದರೂ ನಾವೇನು ಮಾಡ್ತೀವಿ, 40 50 ಕಳೆದು 10 ಅಂತ ಮಾಡಿ ಇದಕ್ಕೆ ಮೈನಸ್ ಸೈನನ್ನು ಕೊಡ್ತೀವಿ, ಮೈನಸ್ 10. ನೆಕ್ಸ್ಟು 48 40 ಹೋದರೆ ಎಷ್ಟು, 8. ಬೇಕಿದ್ರೆ ನೋಡಿ, ನಾನು ಆವಾಗಲೇ ಹೇಳಿದೆ ಟೋಟಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಸಿಗ್ಮಾ ಎಂ ಪಿ ಅಂತ ಹೇಳಿದೆ. ಇದು ಎಂ ಪಿ ಅಲ್ವಾ, ಇದಿಷ್ಟುದು ಟೋಟಲ್ ಮಾಡಿದ್ರೆ ನಮಗೆ ಇಲ್ಲಿ ಸಿಗ್ಮಾ ಎಂ ಪಿ ಸಿಗುತ್ತೆ ಅಲ್ವಾ. ನೋಡಿ, ಝೀರೋಗೆ 15 ಸೇರಿಸಿದ್ರೆ 15, ಪ್ಲಸ್ 20 35, 35 ಪ್ಲಸ್ 15 ಎಷ್ಟಾಯಿತು, 50. 35 ಪ್ಲಸ್ 15 50, 50 ಮೈನಸ್ 10 ಮಾಡಿದ್ರೆ 40, 40 ಪ್ಲಸ್ 8 48. ಹಿಯರ್ ನೋಡಿ, ಇಲ್ಲಿ 48. ಓಕೆನಾ? ಹಾಗಾಗಿ ಒಂದಕ್ಕೊಂದು ಲಿಂಕ್ ಇರುತ್ತೆ, ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಿದರೆ ಆಯಿತು. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆನ್ಸರ್ನ ಈ ರೀತಿಯಾಗಿ ಬರಿಬೇಕು ಮಕ್ಕಳೇ. ನೋಡಿ, ನಾನಿಲ್ಲಿ ಮಿಸ್ ಮಾಡಿದ್ದೀನಿ, ಈ ರೀತಿ ತಪ್ಪಾಗಿದೆ ನೋಡಿ, ಇಲ್ಲೂ ಅಷ್ಟೇ ತಪ್ಪಾಗಿದೆ. ಈ ರೀತಿ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ನೋಡಿ, ಈ ರೀತಿ ಮಾಡಬೇಡಿ, ನೀಟಾಗಿರಬೇಕು. ಫೋರ್ ಮಾರ್ಕ್ಸ್ನ ಅವರು ಒಂದು ಪಾಯಿಂಟ್ನೂ ಎಲ್ಲಿ ಕೂಡ ತೆಗೆದೇ ಇರೋ ರೀತಿ ನೀವು ಆನ್ಸರ್ನ ಪ್ರೆಸೆಂಟ್ ಮಾಡಿರಬೇಕು. ಕಾಣಿಸ್ತಾ ಇದೆಯಲ್ವಾ ನಿಮಗಿಲ್ಲಿ ಫಾರ್ಮುಲಾ? ಓಕೆ, ಇದನ್ನು ಬರ್ಕೊಳ್ಳಿ. ಸೊ ನೆಕ್ಸ್ಟು ಕ್ಲಾಸ್ 6 ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆನ್ಸರ್ ಜೊತೆಗೆ ಸಿಗ್ತೀನಿ. ಯಾಕಂತ ಹೇಳಿದ್ರೆ ನಿಮಗೆ ಸೆಕ್ಷನ್ ಡಿ, ಸೆಕ್ಷನ್ ಸಿ ಎರಡರಲ್ಲೂ ಕೂಡ ಪ್ರಾಬ್ಲಮ್ಸನ್ನು ಕವರ್ ಮಾಡೋದ್ರಿಂದ ನೀವು ಓದ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಎರಡು ಪಾರ್ಟ್ ಇದೆ, ಹೌದಲ್ವಾ, ಸೂಕ್ಷ್ಮ ಮತ್ತು ಸಮಗ್ರ ಅಂತಿದೆ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ. ಹಾಗಾಗಿ ನೀವು ಎರಡರಲ್ಲೂ ಕೂಡ ಪ್ರಿಪೇರ್ ಆಗಲೇಬೇಕು. ಆದಷ್ಟು ಬೇಗ ಥಿಯರಿ ಪಾರ್ಟನ್ನು ಹೇಳ್ತೀನಿ. 13 ಇರೋದಲ್ಲ ಎಕ್ಸಾಮು, ಡೋಂಟ್ ವರಿ. ಫಸ್ಟು 20 ಮಾರ್ಕ್ಸು ಕವರ್ ಆಗಿದೆ, ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಕವರ್ ಆಗಿದೆ. ಇವಾಗ ಪಾರ್ಟ್ ಸಿಗೆ ಬಂದಿದ್ದೀನಿ. ನೆಕ್ಸ್ಟು ಆದಷ್ಟು ಬೇಗ ಪಾರ್ಟ್ ಟಿನ ಅಪ್ಲೋಡ್ ಮಾಡ್ತೀನಿ, ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾರೂ ಕೂಡ ಅರ್ಜೆಂಟ್ ಮಾಡ್ಕೊಳ್ಬೇಡಿ, ಆರಾಮಾಗಿ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು, ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫಾರ್ಮುಲಾನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಟ್ರಿಕ್ಕು ಕೂಡ ಮಿಸ್ ಮಾಡಬೇಡಿ. ಆವರೇಜ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಬೈ ಮಾಡೋದು, ಡಿವೈಡ್ ಮಾಡೋದು ನೆನ್ಪಿಟ್ಕೊಳ್ಳಿ. ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಮೈನಸ್ ಮಾಡೋದು ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್.